ನಮಸ್ಕಾರ, ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈ ತಿಂಗಳ ಅಬ್ಬಕ್ಕ ಟಿವಿಯ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ಸರ್ಫಾ ಕೋರ್ಸ್, ವಾಶ್, ಪ್ರಮೋದ್ ಆಟೋಮೊಬೈಲ್ಸ್, ಸಹ ಪ್ರಾಯೋಜಕರು ಶಾರದಾ ಆಯುರ್ಧಾಮ. ಮನೆ ಮನೆಗೂ ಬೇಕು ರೈತ ಬಂಧು ಕುಚ್ಚಲಕ್ಕಿ. ಬಡವ ಬಲ್ಲಿದರೆಲ್ಲರೂ ಉಪಯೋಗಿಸುವ ಅಕ್ಕಿ ರೈತ ಬಂಧು. ಮಹಾಲಕ್ಷ್ಮಿ ಗೋಲ್ಡ್ ಮಂಗಳೂರು. ಈಗ ವಾರ್ತೆಗಳ ವಿವರ. ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಬಂಗ್ರ ಮಂಜೇಶ್ವರ ಇದರ ಕ್ಷೇತ್ರದ ಬಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಬಹು ಉದ್ದೇಶಿತ ಸಂಕೀರ್ಣ ಜಗದ್ಗುರು ಶ್ರೀ ನಿತ್ಯಾನಂದ ಧ್ಯಾನ ಮಂದಿರದ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಷ್ಠಾಪನಾ ದಿನಾಚರಣೆ ಗುರುವಾರ ನಡೆಯಿತು. ಉದ್ಘಾಟನೆಯನ್ನು ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿಯ ಗೌರವಾಧ್ಯಕ್ಷರಾದ ರೋಹಿದಾಸ್ ಬಂಗೇರ ನೆರವೇರಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಆದರ್ಶ್ ಬಿಎಂ ಸ್ವಾಗತಿಸಿದರು. ನಮ್ಮ ಈ ಕಟ್ಟಡದ ಆಶೀರ್ವಚನವಿತ್ತ ಪುಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾ ನಮ್ಮನ್ನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಸಾಂದರ್ಭಿಕವಾಗಿ ಮಾತನಾಡಿದರು. ಶ್ರೀ ಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೂಡ ಆಶೀರ್ವಚನವಿತ್ತರು. ಒಗ್ಗೂಡುವಿಕೆಯಿಂದ ಈ ಒಂದು ಆಧ್ಯಾತ್ಮಿಕ ಕೇಂದ್ರ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿ ಕೇರಳದ ಈ ಭಾಗದಲ್ಲಿ ಮಂಜೇಶ್ವರದ ಈ ಪರಿಸರದಲ್ಲಿ ವರ್ಷಂ ಪ್ರತಿ ಬೇರೆ ಬೇರೆ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಂಡು ಇವತ್ತು ಕೇರಳದಲ್ಲಿ ಆಗತಕ್ಕಂಥ ಬೇರೆ ಬೇರೆ ರೀತಿಯ ಆಕ್ರಮಣಗಳಿಂದ ಸಮಾಜದಲ್ಲಿರತಕ್ಕಂಥ ಐಕ್ಯಮತ್ಯವನ್ನು ಮತ್ತೊಮ್ಮೆ ಒಮ್ಮತದಲ್ಲಿ ಮೂಡಿಸತಕ್ಕಂಥ ಪ್ರಯತ್ನವನ್ನು ಈ ಸಾನ್ನಿಧ್ಯ ನಿರಂತರವಾಗಿ ಮಾಡ್ತಾ ಬಂದಿದೆ. ಸಮಯ ನೀಡ್ತಾ ಇದೆ, ಹೆಚ್ಚಿಗೆ ಮಾತಾಡುವ ಸಮಯವೂ ಅಲ್ಲ. ಆದರೆ ನಾವಿಷ್ಟೇ ಯೋಚನೆ ಮಾಡಬಹುದು. ನಾನೊಂದು ಸಲ ಇಲ್ಲಿ ಗಣೇಶೋತ್ಸವದ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಆಗ ಈ ಕಟ್ಟಡದ ವೀಕ್ಷಣೆಯನ್ನು ಮಾಡಿದ್ದೆ. ಈ ಕಟ್ಟಡ ಬಹಳಷ್ಟು ಮಾಡಿ ಎಷ್ಟೋ ವರ್ಷಗಳ ಸ್ಥಗಿತಗೊಂಡಂಥ ಈ ಕಟ್ಟಡವನ್ನು ಮತ್ತೆ ಇದು ನಿತ್ಯಾನಂದ ಹೆಸರಲ್ಲಿ ನಿತ್ಯಾನಂದರ ನಾಮಾಂಕಿತದಲ್ಲಿ ಸಭಾಭವನದಲ್ಲಿ ಒಂದು ಧ್ಯಾನ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದರೆ ಈ ಪರಿಸರದಲ್ಲಿ ಇಷ್ಟು ವರ್ಷ ಬೇಕಾ ಅನ್ನುವಂಥ ಪ್ರಶ್ನೆ ನನಗೆ ಬಂದಿತ್ತು. ನಾವೆಲ್ಲ ಇದ್ದಾಗ ಇವತ್ತು ನಿತ್ಯಾನಂದರ ನಮ್ಮ ಗುರುಗಳ ಪ್ರೀತಿಯಾಗಿ ನಮ್ಮ ಆಶ್ರಮ ಮೂರು ನಾಲ್ಕು ಆಶ್ರಮಗಳು ಇಲ್ಲೇ ಇದೆ. ಒಂದು ಕೊಲ್ಲಿಯ ರಮಾನಂದ ಸ್ವಾಮೀಜಿಯವರು ಕೂಡ ನಿತ್ಯಾನಂದರ ಸಿದ್ಧಯೋಗದ ಅವಧೂತ ಸಂಪ್ರದಾಯದಿಂದ ಬಂದವರು. ನಿತ್ಯಾನಂದ ಸ್ವಾಮಿ ಹಿಂದೆಲ್ಲ ಹತ್ತಿರ ಹೋದವಾಗ ಕೆಲವರಿಗೆ ಒಳ್ಳೆ ಆಶೀರ್ವಾದ ಮಾಡ್ತಿದ್ರು, ಕೆಲವರಿಗೆ ಸಿಕ್ಕಿದ್ದರಲ್ಲೆಲ್ಲ ಕೊಡ್ತಿದ್ರು. ಅದು ಕೈಯಲ್ಲಿ ದೊಣ್ಣೆ ಸಿಕ್ಕಿದೆ, ಮರದ ತುಂಡು ಸಿಕ್ಕಿದೆ ಅದರಲ್ಲಿ ಬಿಸಾಡ್ತಿದ್ರು, ಹಣ್ಣು ಸಿಕ್ಕಿದ್ರೆ ಹಣ್ಣು, ತಿಂಡಿ ಸಿಕ್ಕಿದ್ರೆ ತಿಂಡಿ, ಏನು ಸಿಕ್ಕಿದ್ರೆ ಬಿಸಾಡೋದು, ಮಾತಿನ ಪೆಟ್ಟು, ಕೈಯ ಪೆಟ್ಟು, ದ್ರವ್ಯಗಳ ಪೆಟ್ಟು ಸಿಕ್ಕಿದ್ರು. ಹಣ್ಣು ಸಿಕ್ಕಿದ್ರೆ ಹಣ್ಣು ವ್ಯಾಪಾರ ಮಾಡ್ತಿದ್ರು, ಬೆತ್ತದಲ್ಲಿ ಪೆಟ್ಟು ಸಿಕ್ಕಿದ್ರೆ ಮರದ ವ್ಯಾಪಾರ ಮಾಡಿದ್ದಿದೆ, ಹಾಗೆ ತಿಂಡಿಯಲ್ಲಿ ಎಲ್ಲಾದರೂ ಸಿಕ್ಕಿಬಿಟ್ರೆ ಅದು ಹೋಟೆಲ್ ವ್ಯಾಪಾರ ಮಾಡಿದ್ದಿದೆ, ಹಾಗೆ ಪೆಟ್ಟು ಸಿಕ್ಕಿ ಉದ್ಧಾರ ಆಗ್ತಿದೆ. ನಿತ್ಯಾನಂದ ಸ್ವಾಮಿ ಹೀಗೆ ಪೆಟ್ಟು ಕೊಟ್ಟರೆ ಉದ್ಧಾರ ಆಗ್ತಾನೆ, ಹೀಗೆ ಪೆಟ್ಟು ಕೊಟ್ಟರೆ ಅವ ನಾಶ ಆಗ್ತಾನೆ. ಹಾಗೆ ರೋಹಿದಾಸ ಬಂಗೇರಿಗೆ 1957ರಲ್ಲಿ ನಿತ್ಯಾನಂದ ಸ್ವಾಮಿಯ ಪೆಟ್ಟು ಸಿಕ್ಕಿದೆ. ಹೇಗೆ ಗೊತ್ತಾ? ಆ ಸಮಯದಲ್ಲಿ ಗಣೇಶ್ಪುರಿಯಲ್ಲಿರುವಂಥ ನಿತ್ಯಾನಂದ ಸ್ವಾಮಿಯನ್ನು ನೋಡಲಿಕ್ಕೆ ಹೋಗುವಾಗ, ಕುದುರೆ ಗಾಡಿಯಲ್ಲಿ ಹೋಗುವಾಗ ಅದರ ಚಕ್ರದ ಬೆಲ್ಟ್ ಕಟ್ಟಾಗಿ ಆ ಗಣೇಶ್ಪುರಿಗೆ ಹೋಗ್ತಾ ಇರಬೇಕಾದ್ರೆ ಪಟ 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 ಅಂತ ಪೆಟ್ಟು ತುಂಬ ಬಿದ್ದಿದೆ ಅವರಿಗೆ. ಆ ಪೆಟ್ಟು ಅಲ್ಲಿ ಹೋಗೋ ಮೊದಲು ಅವರು ಹೆದರಿ ಹೆದರಿ ಹೋದಂತೆ ಅಲ್ಲಿ ಹೋದಾಗ ಮಾತ್ರ ನಿತ್ಯಾನಂದ ಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ, ಒಮ್ಮೆ ಅವರ ಮೇಲೆ ದೃಷ್ಟಿ ಬಿದ್ದಿದ್ದಾರೆ. ಹಾಗೆ ದೇವರಿಂದ ಪೆಟ್ಟು ಸಿಕ್ಕಿದ್ರು, ಅವರ ದೃಷ್ಟಿ ಬಿದ್ದ ಪರಿಣಾಮ ಇವತ್ತು ಅವರಂತಹ ಮತ್ತು ಉಳಿದ ಭಕ್ತರೆಲ್ಲರ ಶ್ರಮದಿಂದ ಇವತ್ತು ಇಂತಹ ಒಂದು ದಿವ್ಯವಾದಂತಹ ಒಂದು ಶ್ರದ್ಧಾ ಕೇಂದ್ರ ಅಭಿವೃದ್ಧಿಯಾಗಿದೆ. ಇದನ್ನು ಭಕ್ತರೆಲ್ಲರೂ ಚೆನ್ನಾಗಿ ಉಪಯೋಗಿಸಿಕೊಂಡು ಬದುಕನ್ನು ಪಾವನಗೊಳಿಸುವ,
ಈ ವೇಳೆ ಕೊಡುಗೈ ದಾನಿ ರೋಹಿದಾಸ್ ಬಂಗೇರ ಮುಂಬೈ ಅವರನ್ನು ಗೌರವಿಸಲಾಯಿತು. ನಮ್ಮ ರೋಹಿದಾಸ್ ಬಂಗೇರ ಈ ಒಂದು ಅಯ್ಯಪ್ಪ ಕ್ಷೇತ್ರ ನಿರ್ಮಾಣಗೊಳ್ಳುವಾಗ ನಮ್ಮೊಂದಿಗೆ ನಿರಂತರವಾಗಿ ಇದುವರೆಗೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಧ್ಯಾನಿಯಾಗಿರಬೇಕು, ಜ್ಞಾನಿಯಾಗಿರಬೇಕು, ಧಾನಿಯಾಗಿರಬೇಕು, ಈ ಮೂರನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ನಮ್ಮೆಲ್ಲರ ಪ್ರೀತಿ ಪಾತ್ರದಂತ ಬಂಗಾರದಂತ ಮನಸ್ಸಿನ. ಶಿಕ್ಷೇತ್ರದ ಬಿಎಂ ಉಮೇಶ್ ಗುರುಸ್ವಾಮಿ, ಚಂದ್ರಶೇಖರ ಬೆಲ್ಚಾಡ, ಶ್ರೀಧರ ಶೆಟ್ಟಿ ಮುಟ್ಟಂ, ಲಕ್ಷ್ಮಣ ಟಿ ಸಾಲ್ಯಾನ್, ಅರವಿಂದಾಕ್ಷ, ಗಂಗಾಧರಾಚಾರ್ಯ ಕೊಂಡೆವೂರು, ಶ್ರೀಮತಿ ಮೀರಾ ಆಳ್ವ, ಹರಿಶೆಟ್ಟಿ ಮಾಡ ಮುಂತಾದವರು ಈ ವೇಳೆ ಹಾಜರಿದ್ದರು. ಸಭಾಧ್ಯಕ್ಷತೆ ವಹಿಸಿದ್ದ ಶ್ರೀ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರಾದ ಪದ್ಮನಾಭ ಕಡಪುರ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಹರಿಶೆಟ್ಟಿ ಮಾಡ ಧನ್ಯವಾದವೆತ್ತರು. ದಿನಕರ್ ಬಿಎಂ ಕಾರ್ಯಕ್ರಮ ನಿರೂಪಿಸಿದರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಿಪಿಎಂ ಪಕ್ಷದ ಅಭ್ಯರ್ಥಿ ನಿತಿನ್ ಕುತ್ತಾರ್ ಪರ ಬಹಿರಂಗ ಸಭೆಯೊಂದು ತೊಕ್ಕೋಟು ಬಸ್ಸು ತಂಗುದಾಣದಲ್ಲಿ ನಡೆಯಿತು. ಈ ಸಂದರ್ಭ ಸಿಪಿಎಂ ಮುಂದಾಳು ವಸಂತ ಆಚಾರಿ ಮಾತನಾಡಿ, ಕಾಂಗ್ರೆಸ್ ಬಿಜೆಪಿ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಛೇಡಿಸಿದರು. ಹಣಕಾಸು ಬಂಡವಾಳನ್ನು ಹರಿಯಬಿಡಿರವಿನ ಕಾಸು ಒಂದು ದೇಶದ್ದು ಒಂದು ದೇಶಕ್ಕೂ ಆನ್ಲೈನ್ ಮುಖಾಂತರ ಪೋಣೆವಿನ ಸ್ವಲ್ಪ ಕೈಗಾರಿಕೆ ಬರ್ತಿದೆ. ಮುಂದಾಳುಗಳಾದ ಜೀವನ್ ರಾಜ್ ಕುತ್ತಾರು ಹಾಗೂ ಅಭ್ಯರ್ಥಿ ನಿತಿನ್ ಕುಮಾರ್ ಈ ಸಂದರ್ಭ ಮಾತನಾಡಿದರು. ಇನಿ ಸಿಪಿಎಂ ಪಕ್ಷ ಉಳ್ಳಾಲಡೆ ಮಂಗಳೂರು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿತಿನ್ ಕುತ್ತಾರ್ ಪಂಪಿನ ವಕೀಲರಲ್ಲಿ ಇನಿ ಉಂತಾದ ನಿತಿನ್ ಕುತ್ತಾರ್ ನಮಗೆ ಮಾತರೆಗಳ ಗೊತ್ತಿತ್ತಿಲ್ಲ ಕಣಿ. ವಿದ್ಯಾರ್ಥಿ ಚಳುವಳಿಡಿ ಹೋರಾಟ ಬಲ್ತೊಂದು ಇನಿ ಯುವಜನ ಚಳುವಳಿಡಿ ಸಕ್ರಿಯವಾಗಿ ತನ್ನನ್ನು ತಾನೇ ತೊಡಗಿಸಿದ. ಇನಿ ಈ ವಿಧಾನಸಭಾ ಕ್ಷೇತ್ರದ ಒಟ್ಟು 5 ಅಭ್ಯರ್ಥಿಗಳಿವೆ. ಕಾಂಗ್ರೆಸ್, ಬಿಜೆಪಿ, JDS, ಕುಡಂಜಿ MEP, ಬಕುಂಜಿ ನಮ್ಮ ಪಕ್ಷ. ಈ 5 ಪಕ್ಷದ ಅಭ್ಯರ್ಥಿನ ಕೈಲಿ ತುಲನೆ ಮಲ್ತುನಾಗ ಐಟೆ ನಿಜವಾದ ಒಂದು ಜನಪ್ರಿಯ ಪಂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಿಪಿಎಂ ಪಕ್ಷ ಜನಸಾಮಾನ್ಯರ ಪ್ರತಿನಿಧಿಯಾದ ಈ ಚುನಾವಣೆ ಸ್ಪರ್ಧೆ ಮಾಡ್ತಾನ. ಕಾಂಗ್ರೆಸ್, ಬಿಜೆಪಿ, ಅತ್ತಿಂದಂಡ, JDS ಇತರ ಪಕ್ಷ ಇನಿ ದಣಿನಾಕಲ್ನ ಪರವಾದೆ ಎಂದು ಬುಕ್ಕಲ ದಣಿನಾಕಲ ಪರವಾದ ಇತ್ತದೆ ಐದು ದುಂಬಲ ದಣಿನಾಕಲ ಪರವಾದ ಇತ್ತು ನಮ್ಮಂದಿಲ್ಲ ಅಂಡ ಜನಕುಲ ಪರವಾದಿತ್ತಿನ ಏಕೈಕ ಪಕ್ಷ ಬಂಡ ಅವು ಸಿಪಿಎಂ ಪಕ್ಷ. ದಾಯಂದ ಬಂಡ ಇನಿ ಸಿಪಿಎಂ ಪಕ್ಷದ ಅಭ್ಯರ್ಥಿಯಾದ ಹೆಂಗೆ ಸ್ಪರ್ಧೆ ಮಲ್ಪರೆ ಅವಕಾಶ ಕೊರನವು ಒಂಜಿ ಎಮ್ಮೆದ ವಿಚಾರ. ದಾಯಂದ ಬಂಡ ಸಿಪಿಎಂ ಪಕ್ಷ ನನ್ನ ಎಂದು ಮುಕ್ಕಲ ಜನಸಾಮಾನ್ಯರ ಪರವಾದಿ ನೀ ಧ್ವನಿದಪ್ಪು ಪಂಪಿನ ವಿಚಾರ ನಿಗ್ಲೇ ಮಾತಿರಲೇ ಗೊತ್ತಿತ್ತು ನಾವು. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅದು ಅದಪ್ಪು ಇನಿ ಜಿಲ್ಲಾ ಮಟ್ಟದ ಜನಕ್ಕಳಿಗೆ ಅನ್ಯಾಯನಗ ಆಯ್ತ ಬರವಾದಿತ್ತಿನ ಅವು ಸಿಪಿಎಂ ಪಕ್ಷ. ನ್ಯಾಯವಾದಿ ರಾಮಚಂದ್ರ ಬಬ್ಬುಕಟ್ಟೆ ಸಭಾಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಮುಂದಾಳು ಕೃಷ್ಣಪ್ಪ ಸಾಲಿಯಾನ್ ಉಪಸ್ಥಿತರಿದ್ದರು. ಅರುಣ್ ಕುಮಾರ್ ಧನ್ಯವಾದ ಬಿತ್ತರು. ಈಗ ಒಂದು ಪುಟ್ಟ ವಿರಾಮ. ರೈತ ಬಂಧು ರೈತ ಬಂಧು ರೈತ ಬಂಧು ಕುಚ್ಚಲು ಅಕ್ಕಿ ನೋಡಿ ರೈತ ಬಂಧು ರೈತ ಬಂಧು ರೈತ ಬಂಧು ರೈತ ಬಂಧು ಕುಚ್ಚಲು ಅಕ್ಕಿ ನೋಡಿ ರೈತ ಬಂಧು ಎಲ್ಲರಿಗೂ ಒಂದೇ ಗುಣಮಟ್ಟ
ಅಂತಾರಾಷ್ಟ್ರೀಯ ಗುಣಮಟ್ಟ ಅಂದವಾಗಿದೆ ಇದು ಚಂದವಾಗಿದೆ ಶುಚಿಯಾಗಿದೆ ಬಲು ರುಚಿಯಾಗಿದೆ ತಿಂಡಿಗೂ ರೈತ ಬಂಧು ಅನ್ನಕ್ಕೂ ರೈತ ಬಂಧು ಗಂಜಿಗೂ ರೈತ ಬಂಧು ಕುಚಲಕ್ಕಿ ರೈತ ಬಂಧು ರಿದಮ್ ಡ್ಯಾನ್ಸ್ ಸ್ಟುಡಿಯೋ ಕುಳು ಜುಂಬಾ ಯೋಗ ಡ್ಯಾನ್ಸ್ ಕ್ಲಾಸಸ್ Losing weight burns nearly 1000 calories in 1 hour. De-stressing, lots of fun in Zumba. Gives shape to your body. Contact Zin Smita V. Rhythm Dance Studio, 2nd floor, Fortune Plaza, Kulur Junction, Mangalore. Mobile 9619-331722. ಪ್ರಿಯ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯವನ್ನು ವೀಕ್ಷಿಸುತ್ತಿದ್ದೀರಿ. ಈಗ ಮುಂದಿನ ಸುದ್ದಿಯತ್ತ ಹೋಗೋಣ. ಕುಂಪಲ ಮಿತ್ರನಗರ ನಿವಾಸಿ ಲೂಯಿಸ್ ಪಿಂಟೋ ಹಾಗೂ ಸುನೀತಾ ಡಿಸೋಚಾರವರ ಪುತ್ರಿ ಕುಮಾರಿ ಸೆಲಿನ್ ಪ್ರೀತಿ ಪಿಂಟೋ ಮತ್ತೊಮ್ಮೆ ಶೈಕ್ಷಣಿಕ ಸಾಧನೆಯ ಮೂಲಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕುಂಪಲ ಸರ್ಕಾರಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 97.4% ಅಂಕ ಗಳಿಸಿ ಹಲವಾರು ಸನ್ಮಾನ ಸ್ವೀಕರಿಸಿದ್ದ ಸೆಲಿನ್ಗೆ ಖಾಸಗಿ ಕಾಲೇಜುಗಳು ಉಚಿತ ಶಿಕ್ಷಣದ ಆಫರ್ಗಳನ್ನು ಬಂದಿತ್ತಾದರೂ ಮತ್ತೆ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜನ್ನು ಸೇರಿ ಮತ್ತೊಮ್ಮೆ 96% ಅಂಕ ಗಳಿಸಿ ಊರಿಗೆ ಹೆಸರು ತಂದಿದ್ದಾರೆ. ಈ ಬಗ್ಗೆ ಪ್ರೀತಿ ಪಿಂಟೋ ಮಾತು ಹೀಗಿತ್ತು. ಎಸ್ ಎಸ್ ಎಲ್ ಸಿಯಲ್ಲಿ ಏನು ಸಾಧನೆ ಮಾಡಿದೆಯಾ? ನನಗೆ ಎಸ್ ಎಸ್ ಎಲ್ ಸಿಯಲ್ಲಿ 97.4% ಮಾರ್ಕ್ಸ್ ಬಂದಿದೆ. ಯಾವ ಶಾಲೆ? ಸರ್ಕಾರಿ ಪ್ರೌಢಶಾಲೆ ಕುಂಪಲ. ಆಗ ಏನು ಕನಸಿತ್ತು? ನಾನು ಒಳ್ಳೆ ಕಲಿತು ನಮ್ಮಂತಹ ಬಡವರ ನನಗೆ ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ತುಂಬ ಆಸೆ ಇತ್ತು. ನಂತರ ಅದಾದಮೇಲೆ ನಾನು ಸರ್ಕಾರಿ ಮಹಿಳಾ ಕಾಲೇಜು ಬಲ್ಮಠಕ್ಕೆ ಸೇರಿದೆ. ಅಲ್ಲಿ ನನಗೆ ಶಿಕ್ಷಕರು ತುಂಬ ಪ್ರೋತ್ಸಾಹ ನೀಡಿದರು. ಪ್ರತಿ ವಿಷಯದಲ್ಲಿ ಪಠ್ಯ ವಿಷಯಗಳಲ್ಲಿ ಆಗಲಿ ಅಥವಾ ಪಠ್ಯೇತರ ವಿಷಯಗಳಲ್ಲಿ ಆಗಲಿ ಎಲ್ಲ ವಿಷಯಗಳಲ್ಲಿ ಅವರು ನನಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದರು, ನನ್ನ ಬೆಂಬಲಕ್ಕೆ ನಿಲ್ತಾ ಇದ್ದರು. ಹೀಗಾಗಿ ನನಗೆ ಎಲ್ಲ ವಿಷಯಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ನಾನು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನನ್ನ ತಂದೆ ತಾಯಿಯರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಬಂಧು ಬಳಗದವರಿಗೆ ಹಾಗೂ ನನ್ನ ಹಿತಚಿಂತಕರಿಗೆ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾರ್ಕು ಏನು ಕತೆ? ನನಗೆ 2nd PUC ನೈಂಟಿ 96% ಸಿಕ್ಕಿದೆ. ಯಾವುದರಲ್ಲಿ? ಫಿಸಿಕ್ಸಲ್ಲಿ 97, ಕೆಮಿಸ್ಟ್ರಿಯಲ್ಲಿ 97, ಮ್ಯಾಥ್ಸಲ್ಲಿ 96, ಬಯಾಲಜಿಯಲ್ಲಿ 96, ಇಂಗ್ಲೀಷಲ್ಲಿ 92, ಹಿಂದಿಯಲ್ಲಿ 98 ಮಾರ್ಕ್ಸ್ ಸಿಕ್ಕಿದೆ. ಬಡತನ ಕಲಿಯುವುದಕ್ಕೆ ಕಷ್ಟ ಆಗ್ತದೆ ಅನ್ನೋ ಮಾತು ಸುಳ್ಳ. ತಮ್ಮ ಮಗಳ ಸಾಧನೆಯ ಬಗ್ಗೆ ಹೆತ್ತವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಈತ ಮಾರ್ಕ್ ಬರ್ಕೊಂಡು ನಿನ್ನದು ನಿಜ ಅದು ಖುಷಿಯಾಗಿ ಮೊದಲನೇ ಅದು ದೇವರಿಗೆ ಥ್ಯಾಂಕ್ಸ್ ಅಂತ. ಬೊಕ್ಕ ಅಕ್ಕಲ ಟೀಚರ್ ಮಕ್ಕಳಿ ಬೊಕ್ಕ ಅಲ್ಲಿ ಕಷ್ಟ ಬರ್ತದೆ ಕಲ್ತದೆ ಅಲ್ಲಿ ಅಲ್ಲ ಎಮ್ ಬಿ ಬಿ ಎಸ್ ಆಗೋಡು ಒಂದು ಆಶೆ ಉಂಡು ಅಂತೂ ಏನೆಲ್ಲ ಒಂದು ಡಾಕ್ಟರ್ ಬರೋಡತ್ತೆ ಅಂದು. ನಾನು ಕೂಲಿ ಬೆಲೆ ಕೂಲಿ ಬೆಲೆ ಮಲ್ತಂದಿಲ್ಲ ಅದು ಕೂಲಿ ಬೆಲೆದಾರ ಮಗಲೊಂಜಿ ಈತ ಎಡ್ಡೆ ಮಾರ್ಕ್ ದಿತ್ತಲಗೆ ಅಂತ ಬಂದಾಗ ಸಂತೋಷ ಆಗ್ತದೆ. ನಾನು ಸಂತೋಷ ಆಗುಂಡು ಪಂಡ ಅಲ್ಲಿಗೊಂಜಿ ನಮ್ಮ ಊರ್ದಾಗಿ ಸರ್ಕಾರಿ ಶಾಲೆ ಹೋಗೋಣ ಜೋಕ್ಲೆ ಪೂರ ಒಂದೊಂದು ಮಾದರಿ ಲೆಕ್ಕ ಇತ್ತು. ನಾವು ಒಂದು ಭಾರಿ ವಿಷಯ ಹೊಂಡ ಕೆಲವೊಂದು ಪೇರು ಇಂಗ್ಲೇಗೆ ಜೋಕ್ಲೆಗೆ ಪ್ರೈವೇಟ್ ಶಾಲೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಬಂಡ ಜೋಕ್ಲು ಕಲ್ಪೂಜಿಯರು ನಮ್ಮ ಪರಿಸರಡೆ ಶಾಲೆ ಉಂಟು ಪತ್ನಿ ಮಟ್ಟ ಹೋಗ್ತೀನಿ ಅವ್ರಲ್ಲ ತಾಲೂಕು ಫಸ್ಟ್ ಬರ್ತಲ್ಲ ಅಲ್ಲಿ ಪಂಡ ಐಬಕ್ಕಲ ಅಪ್ಪಗಳ ಪಂಡ್ಯರು ಕೆಲವರು ಅವು ಅದೃಷ್ಟ ಅದು ಬಂದದ್ದು ಐಬಕ್ಕ ಪಿ ಯು ಸಿ ಐಕಿಂಗ್ಲು ಪಿರ ಸರ್ಕಾರಿ ಶಾಲೆ ಪ್ರೌಢಶಾಲೆಗೆ ಅಲ್ಪ ಬಲ್ಮಠ ಬಾಡಿ ಆ ಜ್ಯೋತಿ ಅಲ್ಪಲ ಎಡ್ಡೆ ಮಾರ್ಕನೇ ಅಲ್ಲ ಅಲ್ಲಿ ಅಂಚೆ ನಮ್ಮ ಪರಿಸರದ ಜೋಕುಲು ಒಂಜಿ ವಿನಂತಿ ಪರಿಸರ ಜೋಕು ನಮ್ಮ ಪರಿಸರದ ಶಾಲೆಗೆ ಪೋಂಡ ಖರ್ಚಿಲ್ಲ ಇಜ್ಜಿ ಟೈಮ್ಲ ಉಳಿತಾಯ ಹಾಕೊಂಡು ಅಂಚೆನೆ ಬಕ್ಕ ಅವನು ಬಕ್ಕ ಸರ್ಕಾರದಲ್ಲ ಎಡ್ಡೆ ಪ್ರೋತ್ಸಾಹ ತಿಕ್ಕೊಂಡು ಉದಾಹರಣೆ ನಮ್ಮ ಕಲೆಗೆಲ್ಲ ಒಂಜಿ ಲ್ಯಾಪ್ಟಾಪು ಬಕ್ಕ ಟ್ಯಾಬ್ಲ ತಿಕ್ಕೊಂಡು
ಅವು ಅಕ್ಲೆ ಅಲೆಯಲ್ಲ ಉಪಕಾರ ಇಂಕ್ಲೆ ಇಲ್ಲ ಅಂತ ಉಪಕಾರನೇ ಅಲ್ಲಿ ಅಂಚನೈತೆ ಬಲ್ಮಠ ಶಾಲೆ ಪೊಯ್ ನೀಡಿದವರು ಇಂಕ್ಲೆಗೆ ದಾಲ ಕಾಸು ಕಟ್ಟಿದ ದಾಲ ದಿಕ್ಕಿಜಿ ಪೂರ ಫ್ರೀಯೇ ಅವಾಗ ಕಾಯ್ದು ಇಡ್ಡಕ್ಲು ಸಾಂಸ್ಕೃತಿಕ ಕಾರ್ಯಕ್ರಮ ಇಡ್ಲ ಅಲ್ಲ ಅಲ್ಲ ಪ್ರತಿಭೆ ತೋಚಿದ್ದು ಬರ್ತೀನಿ ಅಲ್ಲಿಗೆ ಭಾರಿ ಮಹತ್ವ ವಿಷಯ ಇಡ್ಲ ಅಲ್ಲಿಗೆ ಒಂಜಿ ಸಪೋರ್ಟ್ ಬಗ್ಗೆ ಇಂಗ್ಲೆಗೆ ಓಟೆ ಪೋಣಲು ಒಂಜಿ ಎಡ್ಡೆ ಕೇಂದ್ರ ದಿಕ್ಕ ನನಗೆ ಅವು ಸರ್ಕಾರಿ ಶಾಲೆ ನನಗೆ ಅಭಿಪ್ರಾಯ. ಉತ್ತಮ ಸಾಧನೆಗೈದಿರುವ ಪ್ರೀತಿ ಪಿಂಟೋ ಅವರನ್ನು ಸ್ಥಳೀಯ ಕಾಂಗ್ರೆಸ್ ಪದಾಧಿಕಾರಿಗಳು ಗೌರವಿಸಿದರು. ನಿವೃತ್ತ ಮುಖ್ಯ ಶಿಕ್ಷಕಿ ಗಿರಿಜಾ ಬಾಯಿ ವಿದ್ಯಾರ್ಥಿನಿಯ ಸಾಧನೆಗೆ ಪ್ರಶಂಸೆಯ ಮಾತುಗಳನ್ನಾಡಿದರು. ಸೆಲೀನ್ ಪ್ರೀತಿ ಪಿಂಟೋ ಇವರು ಇಲ್ಲಿ ದ್ವಿತೀಯ PUC ~96% ಅಂಕವನ್ನು ಗಳಿಸಿ ಇಡೀ ಕುಂಪಲದ ಊರಿಗೆ ಒಂದು ಹಿರಿಮೆಯನ್ನು ತಂದಿದ್ದಾರೆ. ಇದು ನಮಗೆ ಮಂಗಳೂರು ಕ್ಷೇತ್ರ ವಿಧಾನಸಭಾಕ್ಕೂ ಒಂದು ಶ್ರೇಷ್ಠವಾದ ಒಂದು ಪ್ರಸಿದ್ಧಿಯನ್ನು ತಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಇದೊಂದು ಕುಂಪಲ ಗುಡ್ಡಗಾಡಿನ ಪ್ರದೇಶವಾಗಿದ್ದು ಹಿಂದೆ ನಾನು ಕೂಡ ಇಲ್ಲಿ ಒಂದು 5 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯಿನಿ ಕೆಲಸವನ್ನು ಮಾಡಿಕೊಂಡು ಇಲ್ಲಿಯ ಶಾಲಾ ಅಭಿವೃದ್ಧಿಗಾಗಿ ಬೇಕಾದಷ್ಟು ಹೋರಾಟ ಮಾಡಿದ್ದು ಈ ಊರಿನವರ ಸಹಕಾರದಿಂದ ಎಲ್ಲರಿಗೂ ಗೊತ್ತುಂಟು. ಎಲ್ಲರೂ ನನಗೆ ಸಹಕಾರ ನೀಡಿದ್ದಾರೆ. ಇಲ್ಲಿ ನನಗೂ ಕೂಡ ನಾನು ಕೆಲಸ ಮಾಡಿದ ಪರವಾಗಿ ನನಗೊಂದು 3 ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿದೆ ನನ್ನ ಸರ್ಕಾರ. ಆದ್ದರಿಂದ ಇವತ್ತು ನಾನು ಈ ಮಗುವನ್ನು ನಾನು ಇಲ್ಲಿ ಒಂದು ಸನ್ಮಾನಿಸಲು ಬಹಳ ಹೆಮ್ಮೆ ಪಡುತ್ತೇನೆ. ಇದು ನನಗೆ ಅನಿರೀಕ್ಷಿತ. ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗುವಾಗ ನನಗೆ ದಿನೇಶ್ ಕುಂಪಲ್ರು ಒಂದು ಫೋನ್ ಮಾಡಿ ಹೀಗೀಗೆ ಬಂದಿದೆ, ನನಗೆ ಸಚಿವರನ್ನು ನಾವು ಕಾಣಬೇಕಾಗಿದೆ ಅಂತ. ನಾನೊಂದು ಬೇರೆ ಕೆಲಸಕ್ಕೆ ಹೋಗುವಾಗ ನನ್ನನ್ನು ಇಲ್ಲಿಗೆ ಕರೆದು ನೀವು ಕೂಡ ಬರಬೇಕು, ಇದು ನಿಮ್ಮ ಯೋಗ, ನೀವು ಬರಬೇಕು ಅಂತೇಳಿ ಹೇಳಿ ನನ್ನನ್ನು ಇಲ್ಲಿಗೆ ಕರೆದರು. ಆದ್ದರಿಂದ ನಾನು ಯೋಗ ಇರಲಿ ಏನೇ ಇರಲಿ ನನಗೆ ಬಹಳ ಸಂತೋಷವಾಗ್ತಿದೆ. ಮತಯಾಚನೆಗಾಗಿ ಈ ಪ್ರದೇಶಕ್ಕೆ ಆಗಮಿಸಿದ ಸಚಿವ UT ಖಾದರ್ ಕೂಡ ಸಿಲಿನ್ಗೆ ಶುಭ ಹಾರೈಸಿದರು. ಸ್ಥಳೀಯ ಮುಂದಾಳು ದಿನೇಶ್ ಕುಂಪಲ, ಸುರೇಶ್ ಭಟ್ನಗರ, ಸತೀಶ್ ಉಳ್ಳಾಲ್ ಸೇರಿದಂತೆ ಸ್ಥಳೀಯರು ಈ ವೇಳೆ ಹಾಜರಿದ್ದರು. ಚುನಾವಣೆಗೆ ಕ್ಷಣಗಣನೆ ಆರಂಭಗೊಂಡಿದೆ. 7 ದಿನದಲ್ಲಿ ಮತ ಪೆಟ್ಟಿಗೆಗಳಿಗೆ ಭದ್ರಗೊಳ್ಳಲಿದೆ. ಎಲ್ಲಾ ಪಕ್ಷಗಳು ಮನೆ ಮನೆ ಮತಯಾಚನೆ ನಡೆಸುತ್ತಿದ್ದು ಬಹಿರಂಗ ಸಭೆಗಳು ಆರಂಭಗೊಂಡಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ UT ಖಾದರ್ ಕುಂಪಲ ಪ್ರದೇಶದಲ್ಲಿ ಮತಯಾಚನೆ ನಡೆಸಿದರು. ಈ ವೇಳೆ ಸ್ಥಳೀಯ ಮುಂದಾಳು ಸತೀಶ್ ಉಳ್ಳಾಲ್ ಮಾತನಾಡಿದ್ದು ಹೀಗೆ ಚರಿತ್ತರು. ಉಳ್ಳಾಲ ಮಂಗಳೂರು ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಮಂತ್ರಿಯವರು ಮಾಡಿದಂಥ ಕೆಲಸ ಅದು ಅವರಿಗೆ ವರದಾನ. ಯಾರಿಗೆ? ನಮ್ಮ UT ಖಾದರ್ ಅವರಿಗೆ. ಯಾಕೆಂತ ಹೇಳಿದರೆ ಇಲ್ಲಿ ಪ್ರತಿಯೊಂದು ಕ್ಷೇತ್ರವನ್ನು ಸಹ ಸರಿಸಮಾನವಾಗಿ ಕೆಲಸ ಮಾಡಿ ಆ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅವರು ತಾರತಮ್ಯ ಇಲ್ಲದೆ ಕೆಲಸ ಮಾಡಿದ್ದಾರೆ. ಮನೆ ಮನೆ ಮತಯಾಚನೆ ಬಳಿಕ ಸಚಿವ UT ಖಾದರ್ ಮಾಧ್ಯಮಗಳ ಜೊತೆಗೆ ಮಾತನಾಡಿ BJP CPM ಟೀಕೆಗಳಿಗೆ ಪ್ರತಿ ಅಸ್ತ್ರ ಎಸೆದರು. ನಮ್ಮ ಕ್ಷೇತ್ರ ಉದ್ದಗಲಕ್ಕೂ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, ಮುಖ್ಯ ಸ್ಥಳೀಯ ಸದಸ್ಯರು ಈಗಾಗಲೇ ಪ್ರತಿಯೊಂದು ಮನೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ನಾನು ಕೂಡ ಸಮಯದ ಅವಕಾಶ ಅನುಗುಣ ಮಾಡಿಕೊಂಡು ಯಾವ್ಯಾವ ಪ್ರದೇಶ ಭೇಟಿ ಕೊಡಬೇಕು ಮನೆ ಮನೆಗೆ ಹೋಗಿ ಕೂಡ ನಮ್ಮ ಮತಯಾಚನೆ ಮಾಡ್ತಾ ಇದ್ದಾವೆ. ಬಹುಶಃ ನಮ್ಮ ತಳಮಟ್ಟದ ಕಾರ್ಯಕರ್ತರು ಮತ್ತು ಬೂತಿನ ಮುಖ್ಯ ಸ್ಥಳೀಯ ಸದಸ್ಯರು ಅವರ ವಿಶೇಷವಾದ ಶ್ರಮ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಿಸಿ ಖಂಡಿತವಾಗಿ ಕೊಡ್ತದೆ. ಅಲ್ಲ, ಇಲೆಕ್ಷನ್ ಅಂದರೆ ನೆಕ್ಟು ನೆಕ್ಕೆ ಮತ್ತೆ ಗೊತ್ತಾಗ ಯಾರ ನೆಕ್ಕೆ ಯಾರ ಕೈಯಲ್ಲಿದೆ ಅಂತೇಳಿ ಕೌಂಟಿಂಗ್ ಅವಾಗ ಗೊತ್ತಾಗ್ತದೆ. ಅದು ನಮ್ಮ ಕಾರ್ಯಕರ್ತರು ತೋರಿಸ್ತಾರೆ. ನಿಮ್ಮ ಅಭಿವೃದ್ಧಿ ಶ್ರೀರಕ್ಷೆ ಆಗಲಿದೆ? ಖಂಡಿತವಾಗಿ ನಾನು ಎಲ್ಲ ಕ್ಷೇತ್ರ ಪ್ರದೇಶಕ್ಕೆ ಹೋದಾಗ ಅಭಿವೃದ್ಧಿ ಶ್ರೀರಕ್ಷೆ ಆಗ್ತದೆ. ಅಭಿವೃದ್ಧಿ ಬಗ್ಗೆ ಮರೆತು ಅಪಪ್ರಚಾರ ಬಗ್ಗೆ ಇವತ್ತು ಏನಾದರೂ ಮಾತಾಡದಿದ್ದರೆ ಅದು 10% ಜನ ಮಾತ್ರ.
ಶೇಕಡ 90% ಜನ ಇವತ್ತು ನಾನು ಪ್ರತಿಯೊಂದು ಮನೆಗೂ ಹೋದಾಗಲೂ ಕೂಡ ಮತ್ತು ಪ್ರತಿ ಭೇಟಿಯಾದಾಗಲೂ ಕೂಡ ಅಥವಾ ನನ್ನನ್ನು ದೂರದಿಂದ ನೋಡಿದ ತಕ್ಷಣ ಇಲ್ಲ ಈ ಸಲ ನಿಮಗೆ ನಾವು ಓಟು ಕೊಡ್ತೇವೆ, ನೀವು ಅಭಿವೃದ್ಧಿ ಬೇಕಾದಷ್ಟು ಕೆಲಸ ಮಾಡಿದ್ದೀರಿ ಅಂತೇಳಿ ನನಗೆ ಕೂಡ ಹೇಳಿದಿದೆ. ನಮ್ಮ ಕಾರ್ಯಕರ್ತರ ಮಿತ್ರರು ನಮ್ಮ ಪಕ್ಷದ ಮುಖಂಡರು ಮನೆ ಮನೆಗೆ ಹೋದಾಗ ಈ ಸಲ ನಾವು ಒಂದು ಓಟು ಅವ್ರಿಗೆ ಕೊಡ್ತೇವೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಕೆಲವರು ನನ್ನ ಆತ್ಮೀಯತೆ ಹೇಳಿದ್ದಾರೆ, ಈ ಸಲ ನಿಮಗೆ ನಾವು ಓಟು ಕೊಡೋದಿದೆ, ದೇವರು ಕೂಡ ನಮ್ಮಂತ ಮುನಿತಾನೆ, ತಾವು ನಮ್ಮ ಕ್ಷೇತ್ರಕ್ಕಷ್ಟು ಕೆಲಸ ಮಾಡಿದೆ ಎಂಬ ಆ ಭಾವನೆ ಕೂಡ ಇವತ್ತು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಮಗೆ ದೊಡ್ಡೊಂದು ಪ್ರೇರಣೆ ಮತ್ತು ನಮಗೆ ದೊಡ್ಡೊಂದು ಪ್ರೋತ್ಸಾಹ ಆಗಿದೆ. ಕೆಲವು ಗ್ರಾಮದಲ್ಲಿ ನನಗೆ ಹೇಳಿದೆ, ನೀನೀಗ ಬರೋದೇ ಬೇಡ, 5 ವರ್ಷ ನೀವು ಭಾಳ ಚೆನ್ನಾಗಿ ಕೆಲಸ ಮಾಡಿದೆಯಾ, ಈಗ ನೀವು ಬರೋದೇ ಬೇಡ, ನೀವು ಚುನಾವಣೆ ಆದ ನಂತರ ಬಂದು ನಮ್ಮ ಅಭಿವೃದ್ಧಿ ಕೆಲಸ ಮಾಡಿ ನಾವಿಲ್ಲಿ ನೀರು ತೆಗೆದುಕೊಂಡು ಕೊಡ್ತ ಮಾತನ್ನು ಕೂಡ ಬಹುತೇಕ ಎಲ್ಲ ಗ್ರಾಮದ ಆ ಹಿರಿಯರು ಕಿರಿಯರು ಹೇಳಿದ್ದಾರೆ. ಇದೆಲ್ಲವೂ ಕೂಡ ಅಭಿವೃದ್ಧಿಗೆ ಮಾತ್ರ ಜನ ಇವತ್ತು ಬೆಂಬಲಿಸ್ತಾರೆ, ಅಭಿವೃದ್ಧಿಯ ಜನ ಗಮನಿಸ್ತಾರೆ ಅಂಥೇಳಿ ನಾವು ತಲಮಟ್ಟದಲ್ಲಿ ನಮ್ಮ ಆ ಮತಯಾಚನೆ ಮಾಡಿ ನಮ್ಗೆ ಅರ್ಥ ಆಗ್ತದೆ. ಇದು ನಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಇದೆಲ್ಲ ನಮಗೆ ದೊಡ್ಡೊಂದು ಪ್ರೋತ್ಸಾಹ ನಾನು ಹೇಳಿಕ್ಕೆ ಖಂಡಿತವಾಗಿಲ್ಲ. ಅವರ ಆರೋಪಕ್ಕೆ ಯಾಕೆ ನಾನು ಇವತ್ತು ಏನು ಹೇಳಲಿಕ್ಕೆ ಹೋಗುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಒಂದು ಇವತ್ತು ನಮಗೆ ಸರ್ಕಾರಿ ಆಸ್ಪತ್ರೆ ಆಗಬೇಕಾದಲ್ಲಿ ನಮಗೆ ಇವತ್ತು 15 ಎಕರೆ ಇವತ್ತು ಲ್ಯಾಂಡ್ ಬೇಕು, 20 ಎಕರೆ ಲ್ಯಾಂಡ್ ಬೇಕು. ಆ ಇದರಲ್ಲಿ ಬಹುಶಃ ಜಾಗ ಇಲ್ಲ ಸರ್. ಅದು ಮುಂಚೆ ಆರ್ ಟಿ ಸಿ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಆರ್ ಟಿ ಸಿ ಇದನ್ನು ಮಾಡಿರಲಿಲ್ಲ. ಆರ್ ಟಿ ಸಿ ಎಲ್ಲ ಕ್ರೋಡೀಕರಿಸಿಕೊಂಡು ಈಗ ಫೈನಲ್ ಹಂತದಲ್ಲಿ ಇವತ್ತಿತ್ತು. ಆದರೆ ಮುಖ್ಯಮಂತ್ರಿ ಯಾವ ಮಾತು ಹೇಳಿದೆ ಅಂತ ಹೇಳಿದೆ, ಈಗಾಗಲೇ ಅಲ್ಲಿ ಒಂದು ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ 60 ವರ್ಷದಿಂದ ಕೆ ಎಮ್ ಸಿ ಅವರಿಗೆ ಮಾಡ್ತಾಯಿದ್ದಾರೆ. ಎರಡನೇದು ಭಾಳಷ್ಟು ಪ್ರೈವೇಟ್ ಇದೆ. ಯಾವ ಕ್ಷೇತ್ರದಲ್ಲಿ ಪ್ರೈವೇಟು ಇಲ್ಲ, ಅಲ್ಲಿ ಒಂದು ಗೌರ್ಮೆಂಟು ಇಲ್ಲ, ಅಲ್ಲಿ ಒಂದು ಆಸ್ಪತ್ರೆ ಸಲ ಮಾಡಿ ಮುಂದಿನ ದಿನಗಳಲ್ಲಿ ಕೊಡ್ತೇವೆ ಮಾತನ್ನು ಕೂಡ ಹೇಳಿದ್ದಾರೆ. ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆ ಆಸ್ಪತ್ರೆ ಇಲ್ಲ, ಪ್ರೈವೇಟು ಇಲ್ಲ, ಗೌರ್ಮೆಂಟು ಇಲ್ಲ. ಆದಾಗ ನಾವೆಲ್ಲ ಫೈಲೆಲ್ಲ ಮೂವ್ ಮಾಡಿಕೊಂಡು ಮುಂದಿನ ಹಂತದಲ್ಲಿದೆ. ಬಹುಶಃ ಮುಂದೆ ನಾವು ಖಂಡಿತವಾಗಿ ನಾವು ಇದನ್ನು ಜಾರಿಗೆ ತರ್ತೇವೆ. ನಾನು ಇವತ್ತು ಕೇಳುವಂಥದ್ದು, ಈ ಲೇಡಿ ಘೋಷಣ ಆಸ್ಪತ್ರೆ ಇತ್ತಲ್ಲ, ಲೇಡಿ ಇವರ ಸರ್ಕಾರ ಇದ್ದಾಗ ಲೇಡಿ ಘೋಷಣ ಆಸ್ಪತ್ರೆಯಲ್ಲಿ ಆಂಧ್ರದವನು ಯಾರೋ ದುಡ್ಡು ಕೊಡ್ತಾರಂತೆ, ನನ್ನ ಮಗನ ಹೆಸರು ಮಾಡ್ತಾರೆ ಅಂತ ಹೇಳಿಕೊಂಡು ಇದ್ದ ಆಸ್ಪತ್ರೆ ನೆಲಸಮ ಮಾಡಿ ಮತ್ತೆ ಹೋದವರು ಅಡ್ರೆಸ್ ಇಲ್ಲ, ಇವರು ಅನುದಾನ ಕೂಡ ಬಿಡುಗಡೆ ಮಾಡಿದ್ರ. ಇದಕ್ಕೆ ಬಹುಶಃ ನಮ್ಮ ಸರ್ಕಾರ ಬಂದು ಇವತ್ತು 20 ಕೋಟಿ ಮತ್ತು ವೀರಪ್ಪ ಮೇಲೆ ಇದ್ದಾಗ ನಮ್ಮ MRPಯಿಂದ 20 ಕೋಟಿ ಬಿಡುಗಡೆ ಮಾಡಿ ಇವತ್ತು ಸಂಪೂರ್ಣವಾಗಿ ಇವತ್ತು ಬಂದು ನಿಂತಿದೆ. ಅದರ ಜೊತೆಯಲ್ಲಿ 10 ಕೋಟಿ ಎಕ್ಸ್ಟ್ರಾ 60 ಬೆಡ್ ನಾವು ಮಾಡಿ ಮಾದರಿಯಾದ ಇವತ್ತು ನಮ್ಮ ಲೇಡಿ ಘೋಷಣ ಆಸ್ಪತ್ರೆ, ಇವತ್ತು ನಮ್ಮ ಹೆಚ್ಚುವರಿಯಾಗಿ ಇವತ್ತು ಅನುದಾನ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಇವತ್ತು ಕಟ್ಟಡ ಇವತ್ತು ಕಟ್ತಾಯಿದ್ದೇವೆ. ಈಗ ಒಂದು ಪುಟ್ಟ ವಿರಾಮ. ಐಡಿಯಲ್ ಕೆಫೆ. Let you enjoy the real taste of life with mouth-watering delicious snacks and ice cream. Visit Mangalore's favorite destination, Ideal Cafe, Ideal Tower near Sharavu Temple, Mangalore. ಶ್ರೀ ಮಹಾಲಕ್ಷ್ಮಿ ಗೋಲ್ಡ್ 916 PIS ಹಾಲ್ಮಾರ್ಕ್ ಆಭರಣಗಳು, ಅದ್ವಿತೀಯ ಗ್ರಾಹಕ ಸಂತೃಪ್ತಿ, ಶುದ್ಧ ಶಾಸ್ತ್ರೀಯ ರೀತಿಯ ಆಭರಣಗಳ ತಯಾರಿಕೆ, ವಿಶೇಷ ವಿನ್ಯಾಸದ ಆಭರಣಗಳ ಸಂಗ್ರಹ, ಕರಾವಳಿ ತೀರದ ವಿಶಿಷ್ಟ ಆಭರಣಗಳಾದ ಹವಳ ಸರ, ಮುತ್ತು ಸರ, ಕರೆಮಣಿ, ಬಳೆ ಹಾಗೂ ಬೆಂಡೋಳೆ, ಸಿಂಗಪುರ್ ಚೈನ್ ಹಾಗೂ ಬ್ರೇಸ್ಲೆಟ್ಗಳು. ಶ್ರೀ ಮಹಾಲಕ್ಷ್ಮಿ ಗೋಲ್ಡ್, ಶ್ರೀ ಮಹಾಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಅಪೋಸಿಟ್ ರೂಪವಾಹಿನಿ ಥಿಯೇಟರ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರ್. ದೂರವಾಣಿ ಸಂಖ್ಯೆ 0824 244 3935. ಪ್ರಿಯ ವೀಕ್ಷಕರೇ, ಅಬ್ಬಕ್ಕ ಸುದ್ದಿ ಸಂಚಯವನ್ನು ವೀಕ್ಷಿಸುತ್ತಿದ್ದೀರಿ. ಈಗ ಮುಂದಿನ ಸುದ್ದಿಯತ್ತ ಹೋಗೋಣ. ಕೆಲಸವಿಲ್ಲದೆ ಅಲೆಯುವ ಅದೆಷ್ಟೋ ಯುವಕರು 4 ಅಂಕಿಯ ಸಂಬಳದ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಎಂದು ಹೋರಾಡುವ ಸಂದರ್ಭ, ಪೊಲೀಸ್ ಅಧಿಕಾರಿ ಪಟ್ಟವನ್ನೇ ತೊರೆದು ಪಕ್ಷೇತರ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಇಳಿದಿರುವ ಮದನ್ MCಯವರ ಬಗ್ಗೆ ತಿಳಿದುಕೊಂಡಾಗ ಅಚ್ಚರಿ ಎನಿಸುತ್ತದೆ. ಮತ್ತು ಕೊಲೆ ದರೋಡೆ ಮೋಸ ಮಾಡುವವರು ಮಾಡುವುದಿಲ್ಲ, ಮತ್ತು ಮಾಡುವವರು ಸರಿ ಮಾಡಲು ನಾನು ಹೋರಾಡುತ್ತೇನೆ. ಮತ್ತು ನ್ಯಾಯಾಂಗವನ್ನು
ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ. ಈ ಬಾರಿ ಮಂಗಳೂರಿನ ನಿಷ್ಠಾವಂತ ನಂದಿಗುಡ್ಡ ನಮಗೆ ಬರ್ತದೆ. ನನ್ನ ಹೆಸರು ಮದನ್ ಅಂತ ಆಚಾರ ಎಲ್ಲರಿಗೂ ಗೊತ್ತಿರ್ಬೋದು. ಇಷ್ಟು ವರ್ಷ ರಾಜಕೀಯ ಮಂಗಳೂರು ರಾಜಕೀಯಕ್ಕೆ ಅವರು ಹೋಗ್ತಾರೆ. ಇಷ್ಟು ವರ್ಷ ಇವರು ಗಲಾಟೆ ಮಾಡ್ತಾರೆ ಬಂದರೆ ಆ ಥರದ ರಾಜಕೀಯ ಬಂದಿದ್ದಾರೆ. ಇದೀಗ ಮಂಗಳೂರು ದಕ್ಷಿಣದ ಪಕ್ಷೇತರ ಅಭ್ಯರ್ಥಿಯಾಗಿ ದೋಣಿ ಚಿಹ್ನೆಯೊಂದಿಗೆ ಕಣಕ್ಕಿಳಿದಿರುವ ಮದನ್ಗೆ ಯುವಕರ ಬೆಂಬಲವೂ ಲಭ್ಯವಾಗುತ್ತಿದೆ. ಮತಯಾಚನೆಯ ಬಳಿಕ ಮದನ್ ಹೇಳಿದ್ದು ಹೀಗೆ. ಜನಸ್ಪಂದನೆ ಎಲ್ಲ ಕಡೆಯಿಂದ ಒಳ್ಳೆ ಅತ್ಯುತ್ತಮ ಬರ್ತಾ ಇದೆ. ಜನರಿಗೆ ಬದಲಾವಣೆ ಬೇಕಿದೆ. ಈಗಾಗಲೇ ಜನ ಈಗಾಗಲೇ ಎರಡೂ ರಾಜಕೀಯ ಪಕ್ಷಗಳ ಮೇಲೆ ಫೆಡ್ಅಪ್ ಆಗಿ ಹೋಗಿದ್ದಾರೆ. ಅವರಿಗೆ ಯಾವುದನ್ನು ಚೂಸ್ ಮಾಡೋಕ್ಕೆ ಆಗ್ತಿಲ್ಲ. ಆ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಯಾಕೆಂದರೆ ಅವ್ರು ಇಷ್ಟು ದಿನ ರಾಜಕೀಯ ಪಕ್ಷಗಳ ಒಂದು ಪ್ರತಿಷ್ಠೆ ಮೇಲಾಟದಲ್ಲಿ ಜನ ಬಲಿ ಕೊಟ್ಟಿದ್ದಾರೆ. ಈಗಾಗಲೇ ಭಾಳ ಜನ ಸಫರ್ ಆಗಿದ್ದಾರೆ. ಇನ್ನು ಮುಂದೆ ಆ ಒಂದು ಏನು ನರಕದಿಂದ ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅನ್ನೋ ಒಂದು ಭರವಸೆನ ಇಟ್ಕೊಂಡಿದ್ದಾರೆ. ಮತ್ತು ನಾನು ಅಷ್ಟೇ ಆ ಸುಳಿಯಿಂದ ಮಂಗಳೂರನ್ನ ಎತ್ಕೊಂಡು ಹೋಗ್ತೀನಿ. ಮಂಗಳೂರು ಗೆಲ್ತದ ಈ ಸಲ, ಜನಸಾಮಾನ್ಯರ ಗೆಲುವಾಗ್ತದ ಈ ಸಲ. ಬೇರೆ ರಾಜಕೀಯ ಪಕ್ಷಗಳಿಂದ ಏನಾದರೂ ಆಮಿಷ ಇತ್ತಾ ಸರ್? ಇಲ್ಲ, ಹಾಗೇನಿಲ್ಲ. ಏನು ಸರ್, ಏನೆಲ್ಲ ಉದ್ದೇಶ ಇದೆ? ನಮ್ಮದು ಮೊದಲನೇ ಉದ್ದೇಶನೇ ಮಂಗಳೂರಿನ ಮೊದಲು ಶಾಂತಿಯುತವಾಗಿ ಮಂಗಳೂರು ಆಗಬೇಕು, ಶಾಂತಿ ನೆಲೆಸಬೇಕು ಮಂಗಳೂರಲ್ಲಿ. ಇದು ನಮ್ಮ ಮೊದಲನೇ ಉದ್ದೇಶ. ಅದು ಕಮಿಟ್ಮೆಂಟ್ ಸಹ. ಇಷ್ಟು ವರ್ಷ ಏನು ರಾಜಕೀಯಕ್ಕಾಗಿ ಇಷ್ಟೆಲ್ಲ ಗಲಾಟೆ ಆಯಿತು, ಆ ಗಲಾಟೆ ಮೊದಲು ಇಲ್ಲಿಂದ ತೊಲಗಬೇಕು. ನಾವು ಮಾಡೇ ಮಾಡ್ತೀವಿ, ಅದನ್ನು ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಮೊದಲನೇ ಅಜೆಂಡ್ ಅದೇನೆ. ಮತ್ತು ಅದು ಬಿಟ್ಟರೆ ಕೆಲಸಗಳನ್ನ ಕಮಿಟ್ಮೆಂಟಲ್ಲಿ ಮಾಡುವಂಥ ಆಸೆ ಇದೆ. ಇಷ್ಟೋ ದಿನ ನೋಡಿದಿರಾ, ರಾಜಕಾರಣಿಗಳಲ್ಲಿ ಯಾವುದೇ ಇಚ್ಛಾಶಕ್ತಿ ಇಲ್ಲ, ಕೇವಲ ಹೇಗೋ ಬೇಕು ಹಾಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಆಸೆ ಅದಕ್ಕೊಂದು ಫಿಕ್ಸ್ ಮಾಡಬೇಕು ಕಮಿಟ್ಮೆಂಟ್ ಅನ್ನೋದನ್ನು. ಆ ಥರ ನಾನು ಮಾಡಿ ತೋರಿಸ್ಬೇಕು, ಅದು ಬೇರೆಯವರಿಗೆ ಗೊತ್ತಾಗಬೇಕು ಅದು ಯಾವ ಥರ ಮಾಡ್ತೀವಿ ಅಂತ. ಕಾಂಗ್ರೆಸ್ ಬಿಜೆಪಿ ನೇರ ಹಣಾಹಣಿಗೆ ತಯಾರಾಗಿದೆ. ಶಾಸಕರು ಅವರದ್ದೇ ಆಡಳಿತದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಮತೀಯ ವಾದವನ್ನು ಬಿತ್ತಿದ್ದಾರೆ. ಒಂದೇ ಒಂದು ಕಾಮಗಾರಿ ನಡೆದಿಲ್ಲ, ಇರುವಂತಹ ಸಾಧನಗಳ ಉಪಯೋಗಿಸಲು ವಿಫಲತೆಯಾಗಿದೆ, ಕುಡಿಯುವ ನೀರಿನ ಕೊರತೆ ನೀಗಿಸುವಲ್ಲಿ ವಿಫಲರಾಗಿದ್ದಾರೆ. 8 ಚೂರಿ ರೀತಿಗಳು ಶಾಸಕರ ಆಡಳಿತದಲ್ಲಿ ನಡೆದಿದೆ. ಸಾಮರಸ್ಯ ನಡೆ ಮಾಡಿ ಅಶಾಂತಿ ಆಗಿದ್ದೇ ಹೆಚ್ಚು. ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಗೋಕಳ್ಳತನಕ್ಕೆ ಬೆಂಬಲ ನೀಡಿದ್ದಾರೆ. ಮರಳು ಹಾಗೂ ಡ್ರಗ್ ಮಾಫಿಯಾದ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲು ಇವರು ವಿಫಲರಾಗಿದ್ದಾರೆ. ಕಡಲ್ ಕುರಿತಕ್ಕೆ ಶಾಶ್ವತ ಪರಿಹಾರದ ಕ್ರಮ ಕೈಗೊಂಡಿಲ್ಲ, ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ. ಹೀಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂತೋಷ್ ಕುಮಾರ್ ರೈ ಪರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ವಿಷಯವನ್ನು ಬೇಡುವ ಕಾಯಕದಲ್ಲಿ ತೊಡಗಿದ್ದಾವೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕ್ಷೇತ್ರ ಕೇರಳ ರಾಜ್ಯದ ಗಡಿ ಪ್ರದೇಶ ಆಗಿರತಕ್ಕಂಥ ಈ ಕ್ಷೇತ್ರ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ನೇರ ಹಣಾಹಣಿಗೆ ಇಳಿದಿದೆ. ಈ ಕ್ಷೇತ್ರದಲ್ಲಿ ಕಳೆದ 2 ಅವಧಿಯಿಂದ ಮತ್ತು ಹಿಂದಿನ ಅವಧಿಯಲ್ಲೂ ಸಚಿವರಾಗಿರ್ತಕ್ಕಂಥ ಯು ಟಿ ಖಾದರ್ ಆಯ್ಕೆಯಾಗಿದ್ದರು. ಚುನಾವಣೆಯ ನಂತರ ಪ್ರಾರಂಭ ಆದ ನಂತರ ವರದಿಗಳು, ಸರ್ವೆಗಳು, ಜನಾಭಿಪ್ರಾಯ ಇವತ್ತು ಶಾಸಕರ ವಿರುದ್ಧವಾಗಿದೆ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಶಾಸಕರು ಅವ್ರದೇ ಪಕ್ಷ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅವ್ರ ತಂದೆ ಕಾಲದಿಂದಲೂ ಇಲ್ಲೇ ಶಾಸಕರಾಗಿ ಕಾಂಗ್ರೆಸ್ಸೇ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಕಡೆಗಣಿಸಿರ್ತಕ್ಕಂಥದ್ದು ಮತೀಯವಾದಕ್ಕೆ ಹೆಚ್ಚು ಪುಷ್ಟಿಯನ್ನು ಕೊಟ್ಟಿರುವಂಥದ್ದು ಇವತ್ತು ಜನರ ತಿರಸ್ಕಾರಕ್ಕೆ ಕಾರಣೀಭೂತ ಆಗಿದೆ. ವಿಶೇಷವಾಗಿ ನನಗೇನಿಸ್ತದೆ, ಈ ಕ್ಷೇತ್ರದಿಂದ ಇಷ್ಟು ವರ್ಷಗಳ ಕಾಲ ಅವರು ಶಾಸಕರಾಗಿದ್ದಮೇಲೆ ಒಂದೇ ಒಂದು ಪ್ರಾಜೆಕ್ಟ್ಗಳ ನಿರ್ಮಾಣ ಆಗಲಿಲ್ಲ. ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ಇದೆ ಯಾಕೆ ಹೇಳಿದ್ರೆ ಪ್ರಾಜೆಕ್ಟ್ಗಳಿಲ್ಲ.
ರಸ್ತೆ ಮಾಡೋದೇ ಅಭಿವೃದ್ಧಿ, ವಿದ್ಯುತ್ತೇ ಅಭಿವೃದ್ಧಿ ಅಂತ ಹೇಳಿದರೆ ಅದನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲೂ ಇವರು ವಿಫಲರಾಗಿದ್ದಾರೆ. ಇರುವಂತಹ ಸಾಧನಗಳ ಉಪಯೋಗವನ್ನು ಮಾಡುವುದಕ್ಕೆ ವಿಫಲರಾಗಿದ್ದಾರೆ. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಮನೆ ಮನೆಗಳಿಗೆ ಅಥವಾ ಸಾರ್ವಜನಿಕ ಸಭೆಗಳಲ್ಲಿ ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಇದೇ ಶಾಸಕರು ಈ ಭಾಗದ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ. ಉದಾಹರಣೆಗೆ ಕೋಣಾಜ ಇರ್ಬೋದು, ಮುಡುಪು ಇರ್ಬೋದು, ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕುಡಿಯುವ ನೀರಿನ ಸಮಸ್ಯೆ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕುಡಿಯುವ ನೀರಿನ ಸಮಸ್ಯೆ ಇರತಕ್ಕಂಥ ಗ್ರಾಮಗಳು ನಮ್ಮ ಜಿಲ್ಲೆಯಲ್ಲಿ. ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿಗೆ ಪರಿಹಾರವನ್ನು ಒದಗಿಸಿಕೊಡ್ತೇನೆ, 24 ಗಂಟೆಗಳ ಕಾಲ ನೀರನ್ನು ಕೊಡ್ತೇನೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅವರು ಶಾಸಕರಾದರೂ ಅವರು ಸಚಿವರಾದರೂ ಆರಾಮವಾಗಿ ಕೋಕಾ ಕೋಲಾ ಕುಡಿದ್ರು ಹೊರತು ಊರಿನ ಜನರಿಗೆ ನೀರನ್ನು ಕೊಡುವುದರಲ್ಲಿ ಇವರು ವಿಫಲರಾಗಿದ್ದಾರೆ. ಹಾಗಾಗಿ ಮೂಲಭೂತ ಸೌಕರ್ಯಗಳ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರೆ ಅದನ್ನೇ ತಲುಪಿಸುವಲ್ಲಿ ಇವರು ವಿಫಲರಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಂಪಲ, ಬಿಜೆಪಿ ಮುಖಂಡರಾದ ನಮಿತಾ ಶ್ಯಾಮ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮೋಹನ್ ರಾಜ್ ಸೋಬೂರು, ಮನೋಜ್ ಆಚಾರ್ಯ, ಅಶ್ರಫ್ ಹರೇಕಳ, ನಿತಿನ್ ಕುಮಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಬಿಜೆಪಿ ಸದಸ್ಯರಾಗಿ ಕಾರ್ಯಕರ್ತರಾಗಿ ಸಕ್ರಿಯರಾಗಿದ್ದ ಅನಿಲ್ ದಾಸ್ ಇದೀಗ ಮತ್ತೆ ಬಿಜೆಪಿಗೆ ಸಕ್ರಿಯ ಸದಸ್ಯರಾಗಿ ಸೇರ್ಪಡೆಗೊಂಡರು. ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ. ಮುಂದಿನ ಸುದ್ದಿ ಸಂಚಯದೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ನಾನು ಅಶ್ವಿನಿ ಅರುಣ್ ಪೂಂಜಾ.